ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ಥರ ಟಿಪ್ಸ್ ಕೊಡ್ತಾ ಇಲ್ಲ ನಾನು ಆದರೆ ನಂದೊಂದು ದುಃಖಕರವಾದ ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಬೇಜಾರಿನ ವಿಷಯ ನನಗಂತೂ ತುಂಬ ಬೇಜಾರಾಯಿತು ನಾನು ಮನೆ ಮುಂದಗಡೆ ತುಂಬ ಗಿಡಗಳನ್ನೆಲ್ಲ ನೆನ್ನಿಟ್ಟಿದ್ದೆ ಗೃಹ ಪ್ರವೇಶ ಆದವಾಗ ಅವೆಲ್ಲ ಈಗ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಏನೇನು ಗಿಡ ಇದೆ ನೀವು ನೋಡಿ ಸಣ್ಣ ಕ್ಲಿಪ್ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಮನೆ ಮುಂದ್ಗಡೆ ಅದು ಜಾಜಿ ಹೂವು ಅಂತಾರಲ್ಲ ಅದು ತುಂಬ ಗೇಟ್ ಮೇಲ್ಗಡೆ ಹಬ್ಕೊಂಡಿತ್ತು ಅದು ಆಮೇಲೆ ಅದರಿಂದ ಒಳಗೆ ಗೇಟಿಂದ ಒಳಗೆ ಬಂದರೆ ಈ ಲೈನ್ ಒಂದು ಲೈನಲ್ಲಿ ಎಲ್ಲ ಥರದ ದಾಸವಾಳ ನೆಟ್ಟಿದೆ ಅಂದರೆ ಒಂದು ನಾಲ್ಕೈದು ಥರ ದಾಸವಾಳ ಇದೆ ಇದರಲ್ಲಿ ನಿಮಗೆ ಹೂವು ತೋರಿಸ್ತೀನಿ ನಾನು ನಿಮಗೊಂದು ಐಡಿಯಾ ಬರುತ್ತೆ ಇಷ್ಟು ದೊಡ್ಡ ಮರ ಆಗಿದೆ ಗೊತ್ತಾ ಫ್ರೆಂಡ್ಸ್ ದೇವರಿಗಂತೂ ತುಂಬ ಹೂ ಬಿಡುತ್ತೆ ಒಂದು ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಹೂವು ಬಿಡ್ತಿತ್ತು ಆದರೆ ಎಲ್ಲ ಗಿಡಗಳು ತೆಗಿಬೇಕಾಯ್ತು ಇವಾಗ ಯಾಕೆ ಅಂತ ಹೇಳ್ತೀನಿ ಇನ್ನೊಂದು ಸೈಡಲ್ಲಿ ಈ ಥರ ಹಲಮಂದ ನೆಟ್ಟಿದ್ದೆ ನಾನು ಅದೇನಾಗಿದೆ ಎರಡು ಕಲರ್ ಅಲಮಂದ ಇದೆ ಅದು ಯಾವ ಕಲರ್ ಅಂತ ತೋರಿಸ್ತೀನಿ ನಿಮ್ಮ ಮುಂದೆ ಕ್ಲಿಪ್ ಕೊಡ್ತೀನಿ ಯಾವ ಥರ ಬೆಳ್ಕೊಂಡಿದೆ ಅಂದರೆ ಮನೆ ಹೊರಗಡೆಯಿಂದ ನೋಡಿದರೆ ಮನೆಯೇ ಕಾಣಿಸಲ್ಲ ಅಷ್ಟು ಇದಾಗಿ ಬೆಳ್ಕೊಂಡ್ಬಿಟ್ಟಿದೆ ಅದು ಇದು ನೋಡಿ ಒಂದು ಕಲರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಕಲರು ಇನ್ನೊಂದು ಯೆಲ್ಲೋ ಕಲರ್ ಇವೆರಡು ಸೇರಿ ಬೆಳ್ಕೊಂಡಿತ್ತು ನಾನು ಏನು ಹೇಳ್ತಿದ್ದೆ ಮನೆ ತುಂಬ ಅದು ಬೆಳ್ಕೊಂಡಿತ್ತು ಮನೆಯೇ ಕಾಣಿಸ್ತಿಲ್ಲ ಅದನ್ನಲ್ಲ ಅದು ಒಂದು ಇನ್ನೊಂದು ಅಡ್ಡ ದಿಡ್ಡಿಯಾಗಿ ಬೆಳೆದಿದೆ ಅದು ಒಂದು ಕ್ರಮ ಪದ್ಧತಿಲಿ ಅದು ಬೆಳಿಲೇ ಇಲ್ಲ ಅದಕ್ಕೋಸ್ಕರ ಅದು ತೆಗಿಬೇಕಾಯ್ತು ಅವೆಲ್ಲ ತೆಗೆದೆ ಆಮೇಲೆ ಇಲ್ಲಿ ಜಾಜಿ ಇದೆಯಲ್ಲ ಇದನ್ನು ಕೂಡ ತೆಗೆದೆ ಇದನ್ನು ಯಾಕೆ ತೆಗೀತಿದ್ದೀನಂದರೆ ಒಂದು ಆ ಮೇಲ್ಗಡೆ ನಾನು ಹಾಕಿದ್ದೀನಲ್ಲ ಅದು ಕಂಬಿ ಥರದ್ದು ಅದಕ್ಕೆ ಕಲರಿಂಗ್ ಮಾಡಿಸ್ಬೇಕು ಎರಡನೇ ರೀಸನ್ ಏನಂದರೆ ನಮ್ಮ ಗೇಟ್ ಸ್ವಲ್ಪ ಅದು ಬಿಲ್ಡರ್ ಕಟ್ಸ್ಕೊಟ್ಟಿದ್ದಕ್ಕೋಸ್ಕರ ಆ ಗೇಟ್ ಸ್ವಲ್ಪ ತುಪ್ಪ ಇದು ತುಕ್ಕಿಡ್ದು ಹೋಗಿದೆ ಅದನ್ನ ಅದು ಏನು ಮಾಡಬೇಕಂದ್ರೆ ಈಗ ಪೂರ್ತಿ ತೆಗೆದುಬಿಟ್ಟು ಬೇರೆ ಮಾಡಲಲ್ಲಿ ನಾನು ಗೇಟ್ ಹಾಕ್ಸ್ತಿದ್ದೀನಿ ಅವರು ಕೆಲಸ ಮಾಡಿದ್ರು ಬರೋದ್ರೊಳಗೆ ಇವೆಲ್ಲ ಗಿಡ ತೆಗಿಬೇಕಲ್ಲ ಅಂತ ಎಲ್ಲ ಗಿಡ ತೆಗ್ದು ಆದರೆ ನಾನು ಏನು ಮಾಡಿದೆ ಅಂದರೆ ಸಣ್ಣದೊಂದು ಇದು ಮಾಡ್ದೆ ಗಿಡ ಪೂರ್ತಿ ತೆಗಿಲಾರ್ದೆ ಪ್ರೂನ್ ಮಾಡಿದೆ ನಾನು ಯಾಕೆ ಪ್ರೂನ್ ಮಾಡಿದೆ ಅಂದರೆ ಮತ್ತೆ ಪುನಃ ಚಿಗುರು ಬರಲಿ ಚಿಗುರು ಬಂದ್ರ ಮೇಲೆ ಅದು ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಬೇರೆ ಸಮೇತ ತೆಗಿಲಿಲ್ಲ ನೋಡಿ ಇದು ಒಂದು ಫೀಟ್ ಜಾಗ ಬಿಟ್ಟಿದ್ದೆ ಇವೆಲ್ಲ ಇನ್ನೂ ಕ್ಲೀನ್ ಇನ್ನು ಬೇಕಾದಷ್ಟು ಕೆಲಸ ಇದೆ ಇದ್ರ ಕೆಳಗೆ ನೋಡಿ ಎಷ್ಟು ದಪ್ಪಾಗಿದೆ ನೋಡಿ ದಾಸವಾಳ ಕೆಂಪು ದಾಸವಾಳ ಆಮೇಲೆ ಇದು ಪಿಂಕು ಡಬಲ್ ಎಸ್ಲಿಂದು ಇದು ಒಂಥರ ಗು ಗುಲಾಬಿ ಕಲರಲ್ಲಿ ಬರುತ್ತೆ ಅದು ಇದು ಕೆಂಪು ಇದು ಡಬಲ್ ಎಸ್ಲಿಂದೆ ಆಮೇಲೆ ಬಿಳಿ ಇದೆ ಲೈಟ್ ಪಿಂಕ್ ಇದೆ ಆಮೇಲೆ ಪಾರಿಜಾತ ಇದೆ ಇವೆಲ್ಲದೂ ನಾನು ಪ್ರೂವ್ ಮಾಡಿದೆ ಈ ಬಿಳಿ ದಾಸೋಳ ಏನು ಮಾಡ್ತೀನಿ ಅಂದರೆ ಏರ್ ಲೇಯರಿಂಗ್ ಮಾಡ್ತೀನಿ ಏರ್ ಲೇಯರಿಂಗ್ ಮಾಡಿದರೆ ಬೇರ್ ಬರುತ್ತಲ್ಲ ಅದನ್ನು ಬೇರೆ ಕಡೆ ನೆಡ್ಬೋದು ಇನ್ನೊಂದು ನೀನು ಕಟ್ ಮಾಡಿದ ಮೇಲೆ ಇದ್ರ ಗೆಲ್ಲುನ್ನೆಲ್ಲ ತೆಗ್ದುಬಿಟ್ಟು ನಾನು ನೀರಲ್ಲಿ ಇಟ್ಟಿದ್ದೀನಿ ಅದು ಬೇರೆ ಬಂದ್ರ ಮೇಲೆ ಒಂದು ಸರ್ತಿ ಅಪ್ಡೇಟ್ ತೋರಿಸ್ತೀನಿ ಎಲ್ಲ ಯಾವ ಥರ ಇದೆ ಅಂತ ಇದು ಪಾರಿಜಾತ ನೋಡಿ ಎಷ್ಟು ದಪ್ಪಾಗಿದೆ ಪಾರಿಜಾತ ಅಂತ ಫುಲ್ಲು ಹೂವಾಗುತ್ತೆ ಕಾಂಪೌಂಡ್ ಸುತ್ತು ದಾರಿ ಮೇಲೆ ಉದ್ದಕ್ಕೂ ಹೂವಿನ ಹಾಸಿಗೆ ಹಾಕಿರುತ್ತಲ್ಲ ಆ ಥರ ಇಲ್ಲೊಂದು ಸಾಲದಿದ್ದಕ್ಕೆ ನುಗ್ಗೆ ಮರ ಕೂಡ ಇದೆ ಆ ನುಗ್ಗೆ ಮರ ಏನಾಗಿದೆ ನನ್ನ ರೆಂಟ್ ಹೌಸಿಂದ ಬರ್ತಾ ಆಲ್ಮಂದಕ್ಕೆ ಸಪೋರ್ಟ್ ಕೊಟ್ಟಿದ್ದೆ ಅದನ್ನು ಸಣ್ಣಗೆಲ್ಲು ಅದನ್ನ ನೆಟ್ಟಿದ್ನಲ್ಲ ಅದ್ರ ಜೊತೆಗೆ ಇದು ಕೂಡ ಬದುಕೊಂಬಿಟ್ಟಿದೆ ಅದಕ್ಕಿಂತ ಜಾಸ್ತಿ ಇದು ಬದುಕಿದೆ ತೆಗಿಯೋಕ್ಕೇನೋ ಮನಸ್ಸು ಬರೋಲ್ಲ ನೋಡಿ ಇವೆಲ್ಲ ಆಲ್ಮಂದ ಇದನ್ನೆಲ್ಲ ನೆನ ಸ್ವಲ್ಪ ಕಟ್ ಮಾಡಿ ಸ್ವ ಸ್ವಲ್ಪ ಕಟ್ ಮಾಡಿ ಬೇರೆ ಕಡೆ ನೆಡಕ್ಕೆ ಟ್ರೈ ಮಾಡ್ತೀನಿ ಇದು ತುಂಬ ನನಗೆ ಅದು ನೋಡಿದ್ರಂತೂ ತುಂಬ ಹೊಟ್ಟೆಲೆಲ್ಲ ಉರಿತಿದೆ ಇವು ಅಷ್ಟು ಚೆನ್ನಾಗಿ ಬೆಳ್ಕೊಂಡಿತ್ತಲ್ಲ ಮರದ ಥರ ತೆಗಿಬೇಕಲ್ಲ ಅಂತ ನೋಡಿ ಅದು ಎದುರುಗಡೆ ಮನೇಲಿ ಅದರಲ್ಲಿ ಬೇರೆ ಪಕ್ಕದ ಕಾಂಪೌಂಡಲ್ಲಿ ಇದು ಎಲೆಗಳೆಲ್ಲ ಉದುರು ಹೋಗ್ತಿದೆ ಅಂತ ಅವ್ರ ಕಂಪ್ಲೇಂಟ್ ಬೇರೆ ಅದಕ್ಕೋಸ್ಕರ ತೆಗೆದು ಆ ಮೇಲ್ಗಡೆ ಕಂಬಿ ಎಲ್ಲ ಕಾಣಿಸುತ್ತಲ್ಲ ಅದು ಅಷ್ಟು ಹಬ್ಬ ಬಿಟ್ಟಿತ್ತು ಈ ಕಡೆ ಕೂಡ ಬಿಟ್ಟಿತ್ತು ಅದೇ ನಾನು ಇಷ್ಟಕ್ಕೂ ಮುಂಚೆಳಿದಂಗೆ ಮನೆಯಿಂದ ಹೊರಗಡೆ ನೋಡಿ ಮನೆಯೇ ಕಾಣಿಸಲ್ಲ ಆ ಥರ ಇತ್ತು ಈಗ ನೋಡಿ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ ಒಂದು ಸೈಡಿಗಂತೂ ನಾನು ನಿಮ್ಗೆ ನೀವು ನಂದು ಸೇವಂತಿಗೆ ಗಿಡದ್ದು ವಿಡಿಯೋ ನೋಡಿ ನಿಮ್ಗೆ ನೆನಪಾಗ್ಬೋದು ಈ ಕಡೆ ಎಲ್ಲ ಸೇವಂತಿಗೆ ಗಿಡ ನೆಟ್ಟಿದ್ದೇನ ಸೇವಂತಿಗೆ ಗಿಡ ಆದ್ರ ಮೇಲೆ ಇವಾಗ ಕಾಸ್ಮಾಸ್ ನೆಟ್ಟಿದ್ದೀನಿ ಈಗ ಇಲ್ಲೆಲ್ಲ ನಿಮ್ಮ ಪಾಟ್ಸ್ ಕಾಣ್ತಿದೆಯಲ್ಲ ಈ ಎಲ್ಲ ಗಿಡ ತೆಗೆದುಬಿಡ್ತೀನಿ ನಾನು ಎಲ್ಲ ತೆಗೆದುಬಿಟ್ಟು ಕೆಳಗಡೆ ಎಲ್ಲ ಕಲರ್ ಹಾಕಿಬಿಟ್ಟು ಆ ಗೋಡೆಗೆಲ್ಲ ಕಲರ್ ಹಾಕಿಬಿಟ್ಟು ಆಮೇಲೆ ಬೇರೆ ಥರ ರಿಅರೇಂಜ್ ಮಾಡ್ತೀನಿ ಅದನ್ನ ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಮೊಮ್ಮಗ ಸೈಕಲ್ ಇರೋದು ಅಂದರೆ ಉದ್ದ ಜಾಗ ಜಾಸ್ತಿ ಸಿಗ್ತಲ್ಲ ಇವಾಗ ಫಸ್ಟೆಲ್ಲ ಗಿಡಗಳೆಲ್ಲ ಬಗ್ಗಿಬಿಟ್ಟಿತ್ತು ಈ ಕಡೆಗೆ ಆ ಬಗ್ಗೆ ಬಿಟ್ಟಿದ್ದಕ್ಕೆ ಅವನಿಗೆ ಆಡಕ್ಕೆ ಸರಿ ಆಗ್ತಿದ್ದಿಲ್ಲ ಹೊರಗಡೆ ರೋಡಿಗೆ ಹೋಗ್ತಿದ್ದೆ ಈಗಂತೂ ಎದ್ರಿಗೆ ಇದೆಯಲ್ಲ ತುಂಬ ಚೆನ್ನಾಗಿ ಇದ್ದಾನೆ ಇದು ನೋಡಿ ಇದು ನಮ್ಮ ಫ್ರಂಟ್ ಡೋರ್ ಪಕ್ಕದಲ್ಲಿರೋ ಗೋಡೆಗೆ ಬುದ್ಧನ ಹಾಕಿದ್ದೀವಿ ನೀವು ನಮ್ಮ ಮನೆ ಹೋಮ್ ಗಾರ್ಡನ್ ನೋಡಿದವ್ರಿಗೆ ಅದು ಗಾರ್ಡನ್ ಟೂರ್ ನೋಡಿದವರಿಗೆ ಇದು ಗೊತ್ತಿಡಿತೀರೇನು ಆಮೇಲೆ ಮೇಯ್ನ್ ಡೋರ್ ಎದುರಿಗೆ ಉಯ್ಯಾಲೆ ಇದೆ ಉಯ್ಯಾಲೆ ಬ್ಯಾಕ್ ಸೈಡು ಲಾನ್ ಹಾಕ್ಸಿದ್ದೆ ಈ ಲಾನಿನ ವೀಡಿಯೋ ಕೂಡ ಇಟ್ಟಿದ್ದೆ ಅಂತ ನೆನಪು ನನಗೆ ಇಟ್ಟಿದ್ದನ ಇಲ್ಲೋ ಗೊತ್ತಿಲ್ಲ ನೆನಪಾಗತ್ತೆಲ್ಲ ಇದನ್ನು ಕೂಡ ಇಲ್ಲೂ ಕೂಡ ಬೇಕಾದಷ್ಟು ಕೆಲಸ ಇದೆ ಇದೆಲ್ಲ ಅಪ್ಡೇ ಎಲ್ಲ ಆದ್ರ ಮೇಲೆ ನಿಮಗೆ ನನಗೆ ಅಪ್ಡೇಟ್ ಕೊಡ್ತೀನಿ ಎಲ್ಲ ಪುನಃ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಗಾರ್ಡನ್ನ ಮೇಲೆ ಕೆಳಗೆ ಎಲ್ಲ ನನ್ನ ಟೆರೆಸ್ ಮೇಲೆ ಕೆಳಗಡೆ ಎಲ್ಲ ಇದು ಫ್ರೆಂಡ್ಸ್ ನನ್ನ ಈ ವಿಡಿಯೋ ಕತೆ ಸ್ಯಾಡ್ ಸ್ಟೋರಿ ತುಂಬ ಬೇಜಾರಾಗ್ತಿದೆ ಆದರೂ ತಪ್ಪಿದ್ದೆ ಅಲ್ಲ ಕೆಲಸ ಆಗಲೇ ಬೇಕಲ್ಲ ಅದಕ್ಕೋಸ್ಕರ ತೆಗೆದಾಕ್ದೆ ನಿಮಗೇನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಆಮೇಲೆ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್